ವೀಕ್ಷಕರೇ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾನುಫಲ ಜೊತೆಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸುವ ಕಾರ್ಯಕ್ರಮವೇ ಜಾತಕ ಫಲ ಇವತ್ತಿನ ಜಾತಕ ಫಲದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರು ಪಂಡಿತ್ರೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪಂಡಿತ್ರೆ ಎಂದಿನಂತೆ ಮೊದಲಿಗೆ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತೆಂಬಿಕೆ ಗೌರಿ ನಾರಾಯಣ ಶ್ರಾವಣ ಮಾಸ ವಿಶೇಷದಲ್ಲಿ ವಿಶೇಷ ಕೊನೆಯದಾದಂಥ ಮಂಗಳವಾರ ಎಲ್ಲ ಮಂಗಳಗೌರಿ ವೃತ್ತ ಮಾಡುವವರಿಗೆ ಈ ವರ್ಷದ ಶ್ರಾವಣ ಮಾಸ ಇವತ್ತು ಕೊನೆಯ ದಿನ ಆರಂಭ ಮಾಡಿದವರು ಇವತ್ತು ಮಾಡಬೇಕಾದ್ದು ಇನ್ನು ಮಾಡದೇ ಇದ್ದವರು ಸಹ ಇನ್ನು ಶ್ರಾವಣ ಮಾಸ ಸಿಗುವುದಿಲ್ಲ ಕೆಲವರಿಗೆ ಅನಿವಾರ್ಯತೆ ವೈಯಕ್ತಿಕವಾದ ತೊಂದರೆಗಳ ಮೂಲಕವಾಗಿ ಆಚರಣೆ ಮಾಡದೇ ಇದ್ದವರು ಸಹ ಈ ವರ್ಷ ಬಿಡಬಾರದು ಅನ್ನುವಂಥ ಮನಸ್ಸಿದ್ದವರು ಇವತ್ತು ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಮಂಗಳವಾರದಿಂದ ಆ ಮಂಗಳಗೌರಿಯ ಪೂಜೆಯನ್ನು ಮಾಡಬೇಕು ಅದು ದಿನವಿಶೇಷ ಹಾಗೆ ಆ ಮಂಗಳಗೌರಿ ಪೂಜೆ ಮಾಡುವ ಮೊದಲೇ ಒಂದು ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪ ಮಾಡುವಾಗ ಇವನ್ನೆಲ್ಲವನ್ನು ಹೇಳಬೇಕು ಸಂಕಲ್ಪ ಅಂದರೆ ಸಂವತ್ಸರದಿಂದಲೇ ಶುರುವಾಗ್ತದೆ ಸಂಕಲ್ಪ ಆದ್ದರಿಂದ ಈಗಾಗಲೇ ನಾವು ಖರನಾಮ ಸಂವತ್ಸರ ಅಂತ ದಿನ ಹೇಳ್ತಾ ಇದ್ದೇವೆ ಇವತ್ತು ಈಗ ಖರನಾಮ ಸಂವತ್ಸರ ಅಂತ ಹೇಳಬೇಕು ಹಾಗೆ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಇವತ್ತಿನ ಮಿತಿಯನ್ನು ನವಮಿ ಅಂತ ಹೇಳಬೇಕು ನವಮಿ ಮಿತಿ ಮಂಗಳವಾರ ಇಷ್ಟನ್ನು ಹೇಳ್ಕಂಡ ನಂತರ ನಿಮ್ಮ ನಿಮ್ಮ ನಕ್ಷತ್ರ ರಾಶಿ ನಿಮ್ಮ ಸಂಕಲ್ಪವನ್ನೆಲ್ಲ ಹೇಳಬೇಕು ಇವತ್ತಿನ ನಕ್ಷತ್ರ ಬಂದು ಇವತ್ತು ಸೂರ್ಯ ಮಗಾ ನಕ್ಷತ್ರ ಸಿಂಹರಾಶಿಯಲ್ಲಿದ್ದಾನೆ ಚಂದ್ರ ರೋಹಿಣಿ ನಕ್ಷತ್ರ ಬಹಳ ಒಳ್ಳೆಯ ನಕ್ಷತ್ರ ಚಂದ್ರನ ನಕ್ಷತ್ರವೇ ರೋಹಿಣಿ ನಕ್ಷತ್ರ ಇವತ್ತು ಶ್ರೇಷ್ಠವಾದಂಥ ನಕ್ಷತ್ರ ರೋಹಿಣಿ ನಕ್ಷತ್ರ ಹರ್ಷಣ ಯೋಗ ಮಂಗಲಗೌರಿ ವ್ಯಕ್ತ ಮಾಡುವವರಿಗೆಲ್ಲ ಹರ್ಷವನ್ನು ತರುವಂಥದ್ದು ಹರ್ಷವನ್ನು ಯಾವಾಗ ಕೊಡ್ತದೋ ಅದಕ್ಕೆ ಹರ್ಷಣ ಅಂತ ಹಾಗಾಗಿ ಇವತ್ತಿನ ಯೋಗ ಹರ್ಷಣ ಸಂತೋಷವನ್ನು ತರುವಂತಹದ್ದು ಗರಜಾಕರ್ಣ ಇದು ಇಂದಿನ ಒಂದು ದಿನ ಪಂಚಾಂಗ ವಿಶೇಷ ಪಂಡಿತರನ್ನು ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಇವತ್ತು ಹಾಗಾದರೆ ಮಂಗಳ ಗೌರಿ ವ್ರತವನ್ನ ಹೇಗೆ ಆಚರಿಸ್ಬೇಕು ಹೇಗೆ ಅಂದರೆ ಕೊನೆಯ ದಿನದ ಪೂಜೆ ಹೇಗೆ ಮಾಡಬೇಕು ಮತ್ತೆ ಮುಂದಿನ ವರ್ಷದವರೆಗೂ ನಾವು ಕಾಯಬೇಕು ಹೀಗಾಗಿ ಹೇಗೆ ಆಚರಿಸ್ಬೇಕು ಅಂತ ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದೀರಿ ಯಾಕಂದರೆ ಈ ವರ್ಷ ಈ ಒಂದು ಸುವರ್ಣ ವಾಹಿನಿ ಮನೆ ಮನೆಯಲ್ಲಿ ಮನ ಮುಟ್ಟುವ ರೀತಿಯಲ್ಲಿ ವಿಶೇಷ ಹಬ್ಬ ಹರಿದಿನಗಳನ್ನು ತಂದು ತೋರಿಸ್ತಾ ಇದ್ದರಿಂದ ಅನೇಕರು ನಮಗೆ ಕರೆ ಮಾಡ್ತಾ ಇದ್ದಾರೆ ನಮಗೆ ಈವರೆಗೆ ಇದು ಗೊತ್ತಿರಲಿಲ್ಲ ಇಂಥ ಒಂದು ಪೂಜೆ ಮಾಡುವುದು ಇದರ ಮಹತ್ವ ಇದರ ವಿಶೇಷತೆ ಹೇಗೆ ಮಾಡಬೇಕು ಅನ್ನೋದನ್ನು ಮಾಡಿಯೂ ತೋರಿಸ್ತಾ ಇದ್ದಾರೆ ಸುವರ್ಣವಾಹಿನಿಯವರು ಆದ್ದರಿಂದ ನಾವು ಮಾಡಬೇಕು ಅಂತಿದೆ ಶ್ರಾವಣದ ಮೊದಲನೇ ಮಂಗಳವಾರ ಕಳೆದು ಹೋಗಿದೆ ಎರಡನೇ ಮಂಗಳವಾರ ನಮಗೇನೋ ಅನಿರೀಕ್ಷಿತ ತೊಂದರೆಗಳಿಂದ ಆಗಿಲ್ಲ ಮೂರನೇ ಮಂಗಳವಾರ ಮಾಡಬೇಕೋ ಬಿಡಬೇಕೋ ಅನ್ನೋ ವಿಚಾರ ಆದರೆ ಇದು ಕೊನೆಯ ಮಂಗಳವಾರ ನಾವು ಮಾಡಬೇಕು ಅಂತಿದ್ದರೆ ನಮಗೆ ಮಾ ಮಾಧ್ಯಮದ ಮೂಲಕವಾಗಿ ಹೇಳಿ ಅಂತ ಅನೇಕರು ತಮಗೆ ಆ ವ್ರತವನ್ನು ಮಾಡುವ ವಿಧಿ ಬಗ್ಗೆ ಕೇಳ್ಕೊಳ್ತಾ ಇದ್ದರು ಇವತ್ತೂ ಸಹ ಅದೇ ಪ್ರಶ್ನೆಯನ್ನು ಶ್ವೇತಾ ಅವರು ನಿಮಗಾಗಿ ಕೇಳ್ತಾ ಇದ್ದಿದ್ದರಿಂದ ಈ ಹಿಂದೆ ಮೂರು ವಾರ ಮಾಡದೇ ಇದ್ದರೂ ಸಹ ಈ ಮಂಗಳವಾರ ನೀವು ಮಂಗಳಗೌರಿ ವ್ರತಾಚರಣೆಯನ್ನು ಮಾಡ್ಬೋದು ತಾಯಿ ಮನೆಯಿಂದ ಆರಂಭ ಮಾಡಬೇಕು ಆಗದೇ ಇದ್ದರೆ ತಾಯಿಯನ್ನೇ ನಿಮ್ಮ ಮನೆಗೆ ಕರೆಸ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ತಾಯಿಯನ್ನು ಕರ್ಕೊಂಡು ಇವತ್ತಿನ ದಿವಸ ತಾಯಿ ಭಾಗಿನ ಅಂತ ಕೊನೆಯ ವಾರ ಮಾಡ್ತಾ ಇದ್ದವರೆಲ್ಲ ತಾಯಿ ಭಾಗಿನ ಕೊಡುವಂಥ ದಿವಸ ನೀವು ಸಹ ಇವತ್ತು ಮಂಗಳಗೌರಿ ವ್ರತವನ್ನು ಆರಂಭ ಮಾಡಿ ಆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಎಲ್ಲ ವ್ರತಾಚರಣೆಗೂ ಸಹ ಶ್ರೇಷ್ಠ ಕಾಲ ಉಷಃ ಕಾಲ ಅಂತ ಹೇಳ್ತೇವೆ ಹುಷಃ ಕಾಲ ಅಂದರೆ ಬೆಳಗಿನ ಐದು ಗಂಟೆಯ ಕಾಲಕ್ಕೆ ಉಷಃ ಕಾಲ ಅಂತ ಹೇಳ್ತೇವೆ ಅದರಿಂದ ಆ ಹುಷಃ ಕಾಲದಲ್ಲಿ ಎದ್ದು ಪ್ರಾತಃನಾನ ಮಾಡಿ ಮನೆಯಲ್ಲಿ ರಂಗವಲಿಯನ್ನು ಹಾಕಿ ಶುದ್ಧ ಮಾಡಿ ತಳಿರು ತೋರಣಗಳಿಂದ ಮಂಟಪವನ್ನು ಕಟ್ಟಬೇಕು ಅದರಲ್ಲಿ ಮಂಗಳಗೌರಿ ಕಲಶವನ್ನು ಇಡಬೇಕು ಆ ಮಂಗಳಗೌರಿ ಕಲಶವನ್ನು ಇಡುವಾಗ ಅಡಿಗೆ ತಂಡೂಲ ಅದಕ್ಕಿಂತ ಕೆಳಗಡೆಗೆ ರಂಗವಲ್ಲಿಯಿಂದ ಮಂಡಲವನ್ನು ಮಾಡಬೇಕು ಆ ಮಂಡಲದ ಮಧ್ಯದಲ್ಲಿ ತಂಡುಲ ರಾಶಿಯನ್ನು ಮಾಡಿ ಅದರ ಮೇಲೆ ಕಲಶ ತಂಬಿಗೆ ನೆಡಬೇಕು ಬೆಳ್ಳಿ ತಂಬಿಗೆ ಇದ್ದರೆ ಬೆಳ್ಳಿ ತಾಮ್ರ ತಂಬಿಗೆ ಇದ್ದರೆ ತಾಮ್ರ ಹಿಂದಿನ ಕಾಲದಲ್ಲಿ ಮಣ್ಣಿನ ಪಾತ್ರವನ್ನು ಇಡ್ತಿದ್ರು ಯಾಕಂತಂದರೆ ಅದು ಸಹ ಶ್ರೇಷ್ಠ ಮೃಣಮಯ ಪಾತ್ರ ಅಂತ ಹೇಳಿದೆ ಭಾಳಷ್ಟು ಜನರಿಗೆ ಮಂಗಳಗೌರಿ ವೃತ್ತ ಮಾಡಬೇಕು ನಮ್ಮಲ್ಲಿ ಬೆಳ್ಳಿ ತಂಬಿಗೆ ಇಲ್ಲ ಪಕ್ಕದ ಮನೆಯವರು ಬೆಳ್ಳಿ ತಂಬಿಗೆ ಕೊಡ್ತಾರೋ ಇಲ್ಲವನ್ನ ಪೂಜೆಗೆ ಹೀಗೆಲ್ಲ ಇರುತ್ತೆ ಖಂಡಿತವಾಗಿಯೂ ಆ ಸಂದೇಹವೇ ಬೇಡ ನಿಮಗೆ ತಾಮ್ರ ಪಾತ್ರ ಇದ್ದರೆ ತಾಮ್ರ ಇಡಿ ಆದರೆ ಹಿಂದಿನ ಕಾಲದ ಸ್ಟೀಲ್ ಪಾತ್ರ ಮಾತ್ರ ಕಲಶಕ್ಕೆ ಇಡಬೇಡಿ ಮಣ್ಣಿನ ಪಾತ್ರ ಇಡಿ ಮಣ್ಣಿನ ಒಂದು ತಂಬಿಗೆಯನ್ನು ತಂದಿಟ್ಟು ಅದರೊಳಗೆ ನೀರನ್ನು ಹಾಕಿ पंचफलव हिरण्या, गंध अक्षता दोर्वे ಇತ್ಯಾದಿಗಳನ್ನೆಲ್ಲವನ್ನು ಹಾಕಿ ಮಾವಿನ ಕುಡಿಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಗೆ ಅರಸನ ಕುಂಕುಮವನ್ನು ಹೆಚ್ಚು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಹಾಗೆ ಹೂವಿನ ಅಲಂಕಾರವನ್ನು ಮಾಡಬೇಕು ಕಲಶದ ಒಳಗಡೆಗೆ ಮಂಗಳಗೌರಿ ಪ್ರತಿಮೆ ಇದ್ದರೆ ಇಡಬೇಕು ಅಥವಾ ಯಾವುದೇ ದೇವಿಯ ವಿಗ್ರಹ ಮಂಗಳಗೌರಿದೇ ಪ್ರಥಮೆ ಬೇಕು ಅಂತೇನಿಲ್ಲ ಯಾವುದೇ ಹೆಣ್ಣು ದೇವತಾ ಚಿತ್ರವನ್ನಿದ್ದರೂ ಸಹ ಕಲಶದ ಸಮೀಪದಲ್ಲಿಟ್ಟು ಆ ಕಲಶದಲ್ಲಿ ಅಂಕ ಅಲಂಕಾರ ಮಾಡಿ ಮಂತ್ರ ಬಂದರೆ ಪುರೋಹಿತ ಸಿಕ್ಕಿದ್ರೆ ಮಂತ್ರ ಹೇಳಿ ಮಂತ್ರ ಬರ್ತೇ ಇದ್ದವರು ಭಕ್ತಿಯಿಂದ ನಿಮಗೇನು ಬರ್ತದೋ ಶ್ರೀ

ಗೌರಿ ಏನ್ಮಾ ಯಾವುದೇ ಬೀಜಾಕ್ಷರ ಹೇಳಲಿಕ್ಕೆ ಹೋಗಬೇಡಿ ಭಾಳಷ್ಟು ಜನ ಮಾಧ್ಯಮದಲ್ಲಿ ಬೀಜಾಕ್ಷರಗಳನ್ನೆಲ್ಲ ಕಲ್ತುಕೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ತಪ್ಪಾಗಿ ನಾನಾ ರೀತಿಯಾದ ತೊಂದರೆಗಳಾಗತ್ತೆ ಬೀಜಾಕ್ಷರ ಅಂತಂದರೆ ಕರೆಂಟ್ ಮುಟ್ಕೊಂಡು ಹಾಗೆ ಆದ್ದರಿಂದ ಯಾವ ಬೀಜಾಕ್ಷರವೂ ಅಗತ್ಯ ಇಲ್ಲ ಶ್ರೀ ಮಹಾಮಂಗಳ ಗೌರಿ ಗೌರಿ ಏನು ಮಹಾ ನಿಮಗೆ ಏನು ಉಚ್ಚಾರ ಮಾಡಲಿಕ್ಕೆ ಬರ್ತದೋ ಅದನ್ನು ಹೇಳಿ ಹೇಳಲಿಕ್ಕೆ ಬರ್ದೇ ಇದ್ದರೆ ಮನಸ್ಸಿನಲ್ಲಿ ಆ ಮಂಗಳಗೌರಿ ತಾಯಿಗೆ ನಮಸ್ಕಾರ ಅವಳನ್ನು ಕಲಸಲ್ಲಿ ಆವಾಹನೆ ಮಾಡ್ತೇನೆ ಪೂಜೆ ಮಾಡ್ತೇನೆ ಅವಳಿಗೆ ನಮಸ್ಕಾರ ಮಾಡ್ತೇನೆ ಅವಳಿಗೆ ನೈವೇದ್ಯ ಮಾಡ್ತೇನೆ ಅವಳಿಗೆ ಧೂಪವನ್ನು ತೋರಿಸ್ತೇನೆ ದೀಪವನ್ನು ಹಚ್ಚಿಡ್ತೇನೆ ಹಾಗೆ ಪ್ರದಕ್ಷಿಣವನ್ನು ಅದನ್ನು ಮಾಡ್ತೇನೆ ಹೇಳಬೇಡಿ ಮಾಡಿ ತೋರಿಸಿ ಯಾಕಂದರೆ ಇವನ್ನೆಲ್ಲ ಮಾಡ್ತೇನೆ ಹೇಳುವಂಥದ್ದು ಪ್ರದಕ್ಷಿಣ ನಮಸ್ಕಾರ ಅಲ್ಲ ಹಾಗಲ್ಲ ಮಾಡಿಯೇ ತೋರಿಸ್ಬೇಕು ಹಾಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಯಾಕೆಂದರೆ ಸಪ್ತಪಾಕ ಯಜ್ಞ ಅಂತ ಇಪ್ಪತ್ತೊಂದು ಯಜ್ಞಗಳು ಹಾಗಾಗಿ ಒಂದು ದೇವರಿಗೆ ಒಂದು ಕಾರ್ಯವನ್ನು ಮಾಡಿದ್ರೆ ಕನಿಷ್ಠ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಬೇಕು ಇಪ್ಪತ್ತೊಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತಾಯೇ ಈ ವರ್ಷ ಆರಂಭ ಮಾಡಿದ್ದೇನೆ ಹೀಗೆ ಮುಂದೆ ಐದು ವರ್ಷ ನಡೆಸ್ಕೊಳ್ಬೇಕು ನೀನು ಯಾವುದೇ ರೀತಿಯಾದ ತೊಂದರೆಗಳು ಬರದೆ ನಿರ್ವಿಘ್ನವಾಗಿ ಮಂಗಳಗೌರಿ ಪೂಜೆಯನ್ನು ನಡೆಸಿಕೊಂಡು ಆ ಮಂಗಳ ವರಿಗೆ ಸಂಪೂರ್ಣ ವರ್ತದ ಮಹಿಮೆಯನ್ನು ಅಥವಾ ಅದರ ಫಲವನ್ನು ನನಗೆ ಕೊಡುವಂಥ ಬೇಡಿಕೊಂಡು ತಾಯಿಗೆ ಮಂಗಳಗೌರವನ್ನ ಕೊಡಿ ಇದು ಈ ವರ್ಷ ನೀವು ಆರಂಭಿಕವಾಗಿ ಮಾಡಿ ಪ್ರಾರಂಭಿಕವಾಗಿ ಈ ವರ್ಷ ಮಾಡಿ ಹಾಗೆ ಪ್ರತಿ ವರ್ಷ ನಿಮಗೆ ಈ ತಿಳುವಳಿಕೆಯನ್ನು ಇನ್ನೂ ವಿಶೇಷವಾಗಿ ವಿಸ್ತಾರವಾಗಿ ವಿವರವಾಗಿ ಈ ವಿಚಾರ ನಿಮ್ಮ ಮುಂದೆ ಬರ್ತಾ ಇರ್ತದೆ ಬಂದಾಗ ಅದನ್ನು ಇನ್ನೂ ಹೆಚ್ಚು ತಿಳ್ಕೊಂಡು ಮಾಡಿ ಇಷ್ಟು ಮಾಡಿದ್ರೆ ಸಾಕು ಸಾಮಾನ್ಯವಾಗಿ ಮಂಗಳಗೌರಿ ವ್ರತ ಅಂದ್ರೆ ಮದುವೆಯಾದ ಮೊದಲ ವರ್ಷದಿಂದ ಆರಂಭ ಮಾಡೋದು ಹೆಚ್ಚು ಸೂಕ್ತ ಅಂತ ಹೇಳ್ತಾರೆ ಹಾಗಾದ್ರೆ ಈ ವ್ರತದ ಮಹಿಮೆಯನ್ನು ವ್ರತದಿಂದ ಏನೆಲ್ಲ ಫಲಾಫಲವನ್ನು ಅಪೇಕ್ಷಿಸಬಹುದು ಬಹಳ ಒಳ್ಳೆಯ ಪ್ರಶ್ನೆ ಮಂಗಳ ಗೌರಿಯನ್ನು ಅಮಂಗಲ ಯೋಗ ನಿವಾರಣೆ ಮಂಗಲ ಅಂದ್ರೆ ಯಾರಿಗೂ ಅಮಂಗಲ ಯೋಗ ಯಾರಿಗಿರುತ್ತೋ ಅವರೆಲ್ಲ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮಂಗಳ ಗೌರಿಯಲ್ಲೇ ಬರ್ತದೆ ಒಂದು ಸುಶೀಲೆಯ ಕಥೆ ಅಲ್ಲಿ ಅವಳಿಗೆ ವೈಧವ್ಯ ಪ್ರಾಪ್ತಿಯಾಗತ್ತೆ ಅವಳ ಗಂಡನಿಗೆ ಹದಿನಾರು ವರ್ಷ ಆಯುಷ್ಯ ಆದಂಥವನನ್ನು ಮದುವೆ ಆಗ್ತಾಳೆ ಆದ್ರಿಂದ ಅಲ್ಪಾಯುಷಿಗೆ ಪೂರ್ಣ ಆಯುಷ್ಯನ್ನು ತಂದು ಕೊಡುವಂತವಳು ಮಂಗಳಗೌರಿ ಆದ್ದರಿಂದ ಮಂಗಳಗೌರಿ ವೃತ್ತದ ಮಹಿಮೆ ಬಹಳ ವಿಸ್ತಾರವಾಗಿದೆ ಅದರ ಪೂಜೆ ವಿಧಿ ವಿಧಾನದೊಂದಿಗೆ ವಿಸ್ತಾರವಾಗಿ ವೀಕ್ಷಕರಿಗೆ ತಿಳಿಸೋಣ ಇದರ ವಿಶೇಷತೆ ಏನು ಅಂದರೆ ಯೋಗ ಇಂದಿನ ಕಾಲದಲ್ಲಿ ಭಾಳಷ್ಟು ಹೆಣ್ಣುಮಕ್ಕಳ ಜಾತ್ರದಲ್ಲಿ ಸಪ್ತಮದಲ್ಲಿ ಅಂಗಾರಕ ದೋಷ ಅಂದರೆ ಅಮಂಗಲ ಅಥವಾ ಅಷ್ಟಮದಲ್ಲಿ ರಾಹು ಇದ್ದರೆ ಅಂಗ ಯೋಗ ಅಂತ ಹಾಗಾಗಿ ಅಂಥ ಯೋಗ ಇದ್ದವರು ಸುಮಂಗಲಿಯಾಗಲಿಕ್ಕೆ ಬಯಸುವಂಥವರು ಭಕ್ತಿ ಶ್ರದ್ಧೆಯಿಂದ ಮದುವೆಯಾದ ಮೊದಲನೇ ವರ್ಷ ಆರಂಭ ಮಾಡಬೇಕು ಇಲ್ಲ ಮದುವೆಯಾಗೆ ಆಗಿದೆ ನಾಲ್ಕೆಂಟು ವರ್ಷಗಳಾಗೋಗಿದೆ ಆಮೇಲೆ ಜ್ಯೋತಿಷಿರ ಹತ್ರ ಹೋದಾಗ ಕೇಳಿದಾಗ ನಮಗೆ ದೋಷ ಗೊತ್ತಾಯಿತು ಅಂತಿದ್ದರೆ ಆ ವರ್ಷನೇ ಆರಂಭ ಮಾಡಿ ನಮ್ಮಲ್ಲಿ ಏನಿದೆ ಶಾಸ್ತ್ರದಲ್ಲಿ ಅಂದರೆ ಯಾವಾಗ ದೋಷ ಗೊತ್ತಾಯ್ತೋ ಯಾವಾಗಲೇ ಪರಿಹಾರ ಮಾಡಬೇಕು ಯಾವಾಗ ನಮಗೆ ಸಮಸ್ಯೆಗಳು ಬಂತೋ ಅಲ್ಲೇ ನಾವು ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬೇಕು ಹಾಗಾಗಿ ಈ ಮದುವೆಯಾದ ವರ್ಷ ಮಾಡಲಿಕ್ಕಾಗಿಲ್ಲ ಮೂರ್ನಾಲ್ಕು ವರ್ಷ ಕಳೆದಿದೆ ಅಂದರೆ ಖಂಡಿತವಾಗಿಯೂ ಭಕ್ತಿಗೆ ಯಾವಾಗಲೂ ಆ ದೇವರು ಒಪ್ಪಿಕೊಳ್ತಾನೆ ತಪ್ಪನ್ನು ಮಾಡಿಕೊಂಡ್ರೂ ಸಹ ನಮಗೆ ತಪ್ಪು ಅಂತ ಅರಿವಾದಾಗ ಆ ತಪ್ಪನ್ನು ಕ್ಷಮಿಸ್ತಾನೆ ಹಾಗೆ ಆರಂಭದ ವರ್ಷ ಮದುವೆಯಾದ ವರ್ಷ ಮಾಡದೇ ಇದ್ದರೂ ಈ ವರ್ಷದಿಂದೇ ಆರಂಭ ಮಾಡಬೇಕು ಅನ್ನುವಂಥ ಮನಸ್ಸಿದ್ದವರು ಮಾಡಿ ನಾವು ಸಹ ಈ ವರ್ಷ ಕೆಲವರಿಗೆ ಆರಂಭ ಮಾಡಿಕೊಟ್ಟಿದ್ದೇವೆ ಹಾಗೆ ಐದು ವರ್ಷ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದರೆ ತಾವೆಲ್ಲರೂ ಸಹ ಅದೇ ರೀತಿ ಮದುವೆಯಾದ ವರ್ಷ ಮಾಡದೇ ಇದ್ದರೂ ಸಹ ಈ ವರ್ಷ ನಮಗೆ ಅದರ ಅರಿವಾಯಿತು ಅನ್ನುವ ದೃಷ್ಟಿಯಲ್ಲಿ ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಮನುಷ್ಯನ ತಪ್ಪನ್ನು ಕ್ಷಮಿಸುವುದಕ್ಕಾಗೇ ಭಗವಂತ ಇದ್ದಾನೆ ನಮ್ಮ ಭಕ್ತಿ ಇರಬೇಕು ನಮ್ಮ ಭಕ್ತಿಯಲ್ಲಿದೆಯೋ ಅಲ್ಲಿ ಭಗವಂತ ಬಂದು ರಕ್ಷಣೆ ಕೊಡ್ತಾನೆ ಅಮಂಗಲ ಯೋಗ ನಿವಾರಣೆ ಆಗ್ತದೆ ಇದಕ್ಕಿಂತ ಸುಲಭವಾದ ಉಪಾಯ ಇನ್ನೊಂದು ಯಾವುದೂ ಇಲ್ಲ ಕೆ ಮಂಗಳಗೌರಿ ವ್ರತದ ವಿಶೇಷತೆಗಳನ್ನು ತಿಳ್ಕೊಂಡ್ವಿ ಇನ್ನು ದಿನ ಭವಿಷ್ಯವನ್ನ ತಿಳ್ಕೋಣ ಅದಕ್ಕೂ ಮೊದಲು ವೀಕ್ಷಕರ ಒಂದು ಸಣ್ಣ ವಿರಾಮ